ಜನಪ್ರತಿನಿಧಿಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಮಡಿಕೇರಿ ತಾಲೂಕಿನ ಗಾಳಿಬೀಡು ಪಂಚಾಯಿತಿಯ ಕಡಮಕಲ್ಲು ಪ್ರದೇಶಕ್ಕೆ ಶಾಸಕ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ಕಾರ್ಯಕರ್ತರು, ಪಕ್ಷದ ಮುಖಂಡರು, ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿದರು. ಗ್ರಾಮದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕರು ಅಭಯ ನೀಡಿದರು. ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸಮಸ್ಯೆ, ಚರಂಡಿ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆಗಳ ಬಗ್ಗೆ ಈ ಸಂದರ್ಭ ಸ್ಥಳೀಯರು ಶಾಸಕರ ಗಮನವನ್ನು ಸೆಳೆದರು. ಸ್ಥಳೀಯರ ಅಹವಾಲುಗಳನ್ನು ಶಾಸಕರು ಸ್ವೀಕಾರ ಮಾಡಿದರು. ಬಳಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ ಶಾಸಕರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸರ್ವರು ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದ್ದು ಸರ್ಕಾರದ ಜನಪ್ರಿಯ ಪಂಚ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು, ನಾಯಕರು ಶ್ರಮಿಸಬೇಕೆಂದು ಕರೆ ನೀಡಿದರು. ಮುಂದಿನ ಲೋಕಸಭಾ ಚುನಾವಣೆ ಬಹಳ ಪ್ರಮುಖವಾಗಿದ್ದು ಈ ನಿಟ್ಟಿನಲ್ಲಿ ಸರ್ವರು ಕಾರ್ಯೋನ್ಮುಖರಾಗಬೇಕೆಂದು ಕರೆ ನೀಡಿದರು. ಈ ಸಭೆಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೆಚ್ ಎ ಹಂಸ, ಕಾಂಗ್ರೆಸ್ ಮುಖಂಡರಾದ ಟಿಪಿ ರಮೇಶ್, ಮುನೀರ್ ಅಹಮದ್, ಜಾನ್ಸನ್ ಪಿಂಟೋ, ಸೂರಜ್ ಹೊಸೂರು, ವಿಜಿ ಮೋಹನ್, ಹರಿಪ್ರಸಾದ್ ಕೋಚನ, ಪುಷ್ಪಾ ಪೂಣಚ್ಚ, ಶರತ್ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು, ಸ್ಥಳೀಯರು ಪಾಲ್ಗೊಂಡಿದ್ದರು. ಯಾಕೆ ಅಂತಂದ್ರೆ ನೀವ್ ಹೇಳ್ದಂಗೆ ರಾಜಕಾರಣಿಗಳಿಗೆ ಒಂದೇ ಒಳ್ಳೆ ಹೆಸರು ತಗೊಳಕ್ಕೆ ಏನಂದ್ರೆ ಶಾರ್ಟ್ ಕಟ್ ಅಲ್ಲಿ ಒಳ್ಳೆ ಹೆಸರು ತಗೊಳಕ್ಕೆ ತುಂಬಾ ಆಸೆ ಇದೆ. ಮಾತ್ರ ಕಾನೂನು ಬಿಗಿಯಾಗಿರೋದ್ರಿಂದ, ಕಾನೂನು ಅಂದ್ರೆ ಯಾವ ಮಧ್ಯದಲ್ಲಿ ಅಂತಂದ್ರೆ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಫಾರೆಸ್ಟ್ ಇರ್ಬೋದು, ಸಮಸ್ಯೆ ಏನಾಗಿದೆ ಅಂತಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತಾರೆ 1996 ಗೋವರ್ಧನ್ ಕೇಸ್ ವತಿಯಿಂದ ಆದ್ಮೇಲೆ 96 ಇಂದ ಸುಪ್ರೀಂ ಕೋರ್ಟ್ ನನ್ನ ಅಭಿಪ್ರಾಯ ಏನು ಅಂತಾರೆ ಅಂತಂದ್ರೆ, ನೀವೆಲ್ಲರೂ ನಿಮ್ ನಿಮ್ಮ ಜಾಗನ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೇಲಿ ಹಾಕಿ ಅಂತ ಒಂದು ವರದಿ ಕೊಡ್ತಾರೆ. ಅದು ಮಧ್ಯದ್ರಲ್ಲಿ ಈ ತರ ಸಮಸ್ಯೆಗಳು ಬರ್ತಾ ಇರ್ತಿತ್ತು. ಆಮೇಲೆ ಕಸ್ತೂರಿ ರಂಗನ್ ವರದಿ ಇತ್ತೀಚೆಗೆ 2013-14 ಇಸ್ವಿಯಿಂದ ಅದು ಶುರು ಮಾಡೋದು. ಗಾಡ್ಗಿಲ್ ರಿಪೋರ್ಟ್ ಮೇಲೆ ಕಸ್ತೂರಿ ರಂಗನ್ ಅವರು ಒಂದು ಮಾಡಿದ್ರು. ನಮ್ಮ ಪಕ್ಕದ ರಾಜ್ಯದವರು ಇಲ್ಲಿಂದ ಕೆಳಗೆ ಹೋದ್ರೆ ಕೇರಳ ರಾಜ್ಯ ಮಾತ್ರ ಅದನ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ರು. ನಮ್ಮಲ್ಲಿ ಇನ್ನೂ ಚರ್ಚೆ ಒಂದು 10 ವರ್ಷದಿಂದ ಇಲ್ಲಿ ರೆಕಾರ್ಡ್ ಮಾಡೋದಾದ್ರೆ ನಿಲ್ಸಿದ್ರೆ ಒಳ್ಳೇದು.